ಸಿದ್ದರಾಮಯ್ಯ ವಿರುದ್ಧವು ಕಟಿಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ವಿಪಕ್ಷವಾಗಿರಲು ನಾಲಾಯಕ್, ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಕಟಿಲ್ ವಾಗ್ದಾಳಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ರು ನೋಡಿದ್ವಿ. ಕಾಂಗ್ರೆಸ್ಗರು ಯಾವ ರೀತಿಗೆ ಅಸಮಾಧಾನ ಹೊರಹಾಕಿದ್ರು, ಅದಕ್ಕೆ ಯಾವ ರೀತಿಗೆ ಟಾಂಗ್ ಕೊಟ್ಟರು ನೋಡಿದ್ವಿ. ಸಿದ್ದರಾಮಯ್ಯ ಅವರ ವಿರುದ್ಧವೂ ಕಟಿಲ್ ಅವರು ಈಗ ಆಕ್ರೋಶ ಅಂದ್ರೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಒಳಗೊಳಗೆ ಕುಸ್ತಿ ಆಡ್ತಾರೆ, ಕೈ ನಾಯಕರ ಪಿಸ್ಸು ಮಾತಿನಲ್ಲಿ ಈ ಗುಟ್ಟು ರಟ್ಟಾಗಿದೆ, ಮುಂದಿನ ಚುನಾವಣೆಯಲ್ಲಿ ಪಕ್ಷ ಎರಡು ಹೋಳಾಗುತ್ತೆ ಅನ್ನುವಂತಹ ಒಂದು ಭವಿಷ್ಯ ನುಡಿದಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಕಂಡರೆ ಎಚ್ ಡಿಕೆಗೆ ಭಯ ಅಂದಿದ್ದ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ನನ್ನ ಕಂಡ್ರೆ ಭಯ, ನಾನು ಯಾಕೆ ಹೆದರಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದಕ್ಕೆ ನನ್ನ ಬಗ್ಗೆ ಮಾತಾಡ್ತಾರೆ, ವೀಕ್ ಆಗಿರೋರ್ ಬಗ್ಗೆ ಮಾತಾಡ್ತಾರೇನ್ರಿ, ಇವ್ರೇನಾಗಲ್ಲಪ್ಪ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಯಾರಿಗೆ ಶಕ್ತಿ ಇದೆ ಅವ್ರ ಕಂಡ್ರೆ ಭಯ ಇರ್ತದೆ, ಅದಕ್ಕೆ ಮಾತಾಡ. ಅವ್ರಿಗಿದೆ ಪಾಪ, ಕುಮಾರಸ್ವಾಮಿಗಿದೆ ಭಯ. ನಾನು ಜೆ ಡಿ ಎಸ್ ಬಗ್ಗೆ ಮಾತಾಡಲ್ಲ, ಅವರು ಎಲ್ಲೂ ಗೆಲ್ಲಲ್ಲ, ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿ. ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಕೊಂಡು ಹಾಕಿದ್ದಾರೆ ಬಿಜೆಪಿ ಸಪೋರ್ಟ್ ಮಾಡೋಕ್ಕೆ. ಇದು ಒಳ ಒಪ್ಪಂದ, ಬಿಜೆಪಿ ಜೆ ಡಿ ಎಸ್ ಒಳ ಒಪ್ಪಂದ. ಅವ್ರ ಕಂಡ್ರೆ ಭಯ, ಜೆ ಡಿ ಎಸ್ ಬಗ್ಗೆ ಮಾತಾಡ್ತಾರೆ ಅವರು. ಅವ್ರು ಮಾತಾಡಿದ್ರೆ ನಾನು ಯಾಕೆ ಮಾತಾಡ್ಲಿ? ಅವ್ರು ಬೇರೆ ಹೆಸರು ಪ್ರಸ್ತಾಪ ಮಾಡ್ಕೊಳ್ಳೋದು, ನಾವು ನಮ್ಮ ಕಾರ್ಯಕ್ರಮಗಳ ಮೇಲೆ ನಾವು ಹೋಗ್ತೀವಿ. ಪದೇ ಪದೇ ನಮ್ಮ ಹೆಸರು ಕೇಳಿಸೋದು ಅವರೇ, ವಿಧಿ ಇಲ್ಲ ಮಾತಾಡ್ಬೇಕಾಯ್ತು, ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ಅದು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರು. ಆರ್ಎಸ್ಎಸ್ ಬಗ್ಗೆ ಎಚ್ ಡಿ ಕೆ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ತಿಳಿದು ಮಾತಾಡಿ ಅಂತ ಹೇಳಿದ್ರು. ಕಟೀಲ್ ಹೇಳಿಕೆಗೂ ಕೂಡ ಕುಮಾರಸ್ವಾಮಿ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಶಾಖೆ ಬಗ್ಗೆ ನನಗೆ ತಿಳಿದುಕೊಳ್ಳುವ ಅಗತ್ಯ ಇಲ್ಲ ಅನ್ನುವಂತಹ ತಿರುಗೇಟನ್ನ ಈಗ ಕಟೀಲ್ಗೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಆರ್ಎಸ್ಎಸ್ ಶಾಖೆಯಿಂದ ಬಂದವರು ಮಾಡಿದ್ದೇನು, ವಿಧಾನಸಭೆಯಲ್ಲಿ ನೀಲಿ ಚಿತ್ರ ನೋಡಿದ್ ಗೊತ್ತಿದೆ, ಈ ಶಾಖೆ ಬಗ್ಗೆ ತಿಳ್ಕೊಳ್ಳೋದೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಕಲ್ಸಿದ್ ನೋಡಿಲ್ವ ವಿಧಾನಸಭೆ ಒಳಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದು. ನಿಮ್ಮ ವಿಧಾನಸಭೆ ಕಲಾಪ ನಡೀತಿದ್ರೆ ಈ ನೀಲಿ ಚಿತ್ರ ನೋಡ್ಕೊಂಡು ಕೂತ್ಕೊಳ್ಳೋದು ಈ ಥರದ ತಾನೆ ಅವ್ರು ಸಂಖ್ಯೆ ಕಲ್ಸಿರೋದು ಅವ್ರಿಗೆ, ಅದು ಕಲ್ತ್ಕೊಳಕ್ ಹೋಗ್ಬೇಕಾ ನಾನು? ಅದರಿಂದ ನನಗೆ ದಯವಿಟ್ಟು ಅವ್ರ ಶಾಖೆ ಬೇಡ, ಇದೆಯಲ್ಲ ಈ ಶಾಖೆ, ಈ ಬಡವ್ರ ಶಾಖೆ, ಈ ಬಡವರ ಶಾಖೆಯಲ್ಲಿ ಕಲ್ತಿರೋದೇ ಸಾಕು ನಾನು. ನಾನು ಅಲ್ಲೇ ಆ ಶಾಖೆ ಕಲಿಬೇಕಂತ